ಎಸ್ ಇನ್ನು ಮುಂದೆ ಸುದ್ದಿ ಹೋಗೋಣ ಸಾಕಷ್ಟು ಗಣ್ಯರು ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಸಿ ಎಂಗಳ ಅಂತ ಎಚ್ ಡಿ ಕುಮಾರಸ್ವಾಮಿ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಕಂಬನಿಯನ್ನು ಮಿಡಿದಿದ್ದಾರೆ ಸಾಂತ್ವನವನ್ನು ಹೇಳಿದ್ದಾರೆ ಧೈರ್ಯ ತುಂಬಿದ್ದಾರೆ ವಿಜಯ್ ರಾಘವೇಂದ್ರ ಮತ್ತು ಶ್ರೀಮುರಳಿ ಅವರ ಕುಟುಂಬಕ್ಕೆ ಇದು ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಕನ್ನಡದ ಖ್ಯಾತ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಅವರ ಅಕಾಲಿಕ ನಿಧನದ ವಾರ್ತೆ ಆಘಾತವನ್ನು ಉಂಟು ಮಾಡಿದೆ ಮೃತನಾತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡ್ತೇನೆ ಸ್ಪಂದನ ಅವರ ಅಗಲಿಕೆಯಿಂದ ನೊಂದಿರುವ ವಿಜಯ್ ರಾಘವೇಂದ್ರ ಹಾಗೂ ಬಿ ಶಿವರಾಮ್ ಅವರ ಕುಟುಂಬಕ್ಕೆ ನನ್ನ ಸಂತಾಪಗಳು ಅಂತ ಸಿದ್ದರಾಮಯ್ಯವ್ರು ಟ್ವೀಟ್ ಮಾಡಿದ್ದಾರೆ ಇನ್ನು ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ನಿಧನಕ್ಕೆ ಸಂಬಂಧಪಟ್ಟಂತೆ ಸಂ ಸಂತಾಪವನ್ನು ಸೂಚಿಸುವಂಥ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಾತಾಡಿದರು ಬಹಳ ಚಿಕ್ಕ ವಯಸ್ಸು ಇಷ್ಟು ಚಿಕ್ಕ ವಯಸ್ಸಲ್ಲಿ ಈಗಾಗಿದ್ದು ತುಂಬ ದುಃಖ ಆಗಿದೆ ಭಗವಂತ ಯಾಕೆ ಹೀಗೆ ಮಾಡಿದ್ದಾನೋ ಗೊತ್ತಾಗ್ತಿಲ್ಲ ಅವರ ಕುಟುಂಬಕ್ಕೆ ದುಃಖ ಭರಿತ ಶಕ್ತಿ ನೀಡಲಿ ಚುನಾವಣೆಯಲ್ಲಿ ಅವರ ಸಹೋದರ ತಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದರು ಅವರ ತಂದೆಯೂ ಅಭ್ಯರ್ಥಿ ಆಗಿದ್ದರು ಅವರ ಪಾರ್ಥಿವ ಶರೀರ ತರು ವಿಚಾರದಲ್ಲಿ ಏನು ಮಾಡಬೇಕೆಲ್ಲ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಇನ್ನು ಇದೇ ವಿಚಾರವಾಗಿ ಟ್ವೀಟ್ ಮಾಡಿರ್ತಕ್ಕಂಥ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಕನ್ನಡ ಸಿನಿಮಾ ರಂಗದ ಖ್ಯಾತ ಕಲಾವಿದ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ ಅಕಾಲಿಕ ನಿಧನ ತೀವ್ರ ಆಘಾತವನ್ನು ಉಂಟು ಮಾಡಿದೆ ಅವರ ಆತ್ಮಕ್ಕೆ ಸದ್ಗತಿಯನ್ನು ಪ್ರಾರ್ಥನೆ ಮಾಡ್ತೇನೆ ದೇವರು ಅವರ ಕುಟುಂಬ ಹಾಗೂ ಆಪ್ತಷ್ಟರಿಗೆ ಈ ನೋವನ್ನು ಭರಿಸುವ ಶಕ್ತಿ ನೀಡಲಿ ಓಂ ಶಾಂತಿ ಅಂತ ಯಡಿಯೂರಪ್ಪ ಅವರು ಟ್ವೀಟ್ ಮಾಡಿದ್ದಾರೆ ವಿಶೇಷ ಸ್ವಲ್ಪ ಕ್ಯೂರಿಯಸಿಟಿಯಾಗಿ ಸ್ವಲ್ಪ ಚರ್ಚೆಗೆ ಕಾರಣ ಆಗಿದ್ದು ಮಾಜಿ ಸಿ ಎಂ ಅವರ ಈ ಟ್ವೀಟು ಕೋವಿಡ್ ಬಳಿಕ ಇಂತಹ ಸಾವು ನೋವುಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ವಿಜಯ ರಾಘವೇಂದ್ರ ಪತ್ನಿ ಸ್ವಂದನ ನಿಧನದ ವಿಚಾರವಾಗಿ ಸಂತಾಪ ಸೂಚಿಸಿರ್ತಕ್ಕಂಥ ಕುಮಾರಸ್ವಾಮಿಯವರು ವಿದೇಶಿ ಪ್ರವಾಸದಲ್ಲಿ ಹೃದಯಾಘಾತ ಆಗಿದ್ದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿರೋದು ಎಲ್ಲರನ್ನೂ ಒಂದು ರೀತಿ ಆಘಾತಕಾರಿ ಆರೋಗ್ಯಯುತವಾಗಿ ಇದ್ದರೂ ಯಾರೂ ಕೂಡ ನಿರೀಕ್ಷೆ ಮಾಡಿಲ್ಲ ಕುಟುಂಬ ಸಹ ನಿರೀಕ್ಷೆ ಮಾಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ನಂತರ ಅಪಾರ ಸಾವು ನೋವು ಆಗ್ತಾಯಿದೆ ಅದರಲ್ಲೂ ಕೂಡ ಕೋವಿಡ್ ನಂತರ ಎಲ್ಲರ ಮೇಲೂ ಪರಿಣಾಮ ಬೀರ್ತಾ ಇದೆ ಪ್ರತಿಯೊಬ್ಬರು ಎಚ್ಚರಿಕೆ ನೀರಬೇಕು ಅಂತ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಸ್ಪಂದನವರ ನಿಧನ ಸುದ್ದಿ ಕೇಳಿ ತುಂಬ ಆಘಾತ ಆಯಿತು ಮೃತರ ಆತ್ಮಕ್ಕೆ ಆ ದೇವರು ಶಿರಶಾಂತಿಯನ್ನು ನೀಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಒಟ್ನಲ್ಲಿ ಎಲ್ಲ ಗಣ್ಯರು ಸಿನಿಮಾ ತಾರೆ ರಾಜಕಾರಣಿಗಳು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಸಣ್ಣ ವಯಸ್ಸು ಸಾಯುವಂಥ ವಯಸ್ಸಲ್ಲ ಅಂತ ಕೋವಿಡ್ ನಂತರ ಈ ರೀತಿಯ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏನು ಕಾರಣ ಕೇರ್ಫುಲ್ ಆಗಿರೋಂಥ ಕೂಡ ಎಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಎಸ್